ಬಜೆಟ್ ಆಗಲಿಲ್ಲ, ಶ್ರೀಮಂತರ ಬಜೆಟ್ ಆಯ್ತು. ಈಗ ಜರಾಯತ್ ಸರ್ಕಾರದಾಗ ಸದ್ಯ ಬಜೆಟ್ ಐತಿ. ಬಜೆಟ್ನಲ್ಲಿ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ನಮ್ಮ ಭಾಗದಾರ ಇದ್ದಾರೆ. ಆಮೇಲೆ ಜಿಂಕಿ ಒಂದು ಎಷ್ಟೋ ದಿನದಿಂದ ಹೋರಾಟ ಮಾಡ್ಕೊಂತ ಬಂದರೂ ಜಿಂಕಿ ಮಾಡಿಲ್ಲ. ಇನ್ನಾದರೂ ಒಂದು ಜಿಂಕಿ ಪ್ರಸ್ತಾಪ ಮಾಡಬೇಕು. ಹಿಂದಿನಿಂದ ಜಿಂಕಿ ಏನೈತೆ ಅದನ್ನು ಮರ್ತು ಬಿಟ್ಟಾರೆ, ಯಾರೂ ಅದನ್ನು ಗಮನಕ್ಕೆ ತೊಗೊಂಡಿಲ್ಲ. ಇನ್ನು ಬಜೆಟ್ನಾಗ ಅದನ್ನು ಜಿಂಕಿ ಇಟ್ಟು ರೈತರಿಗೆ ಅನುಕೂಲ ಮಾಡಬೇಕು. ಎಷ್ಟೋ ಎಷ್ಟೆಲ್ಲ ರೈತರು ಹಾಳಾಗಕ್ಕಿರ್ತಾರ, ಅದಕ್ಕೆ ಪರಿಹಾರವೂ ಸಿಕ್ಕಿಲ್ಲ, ಯಾವ್ದು ಸಿಕ್ಕಿಲ್ಲ. ಆಮೇಲೆ ಡೀಸೆಲ್ ಪೆಟ್ರೋಲ್ ಏರೈತಿ, ಅದನ್ನ ವಿಸರ್ಜಿತ ಮಾಡಬೇಕು. ಕೃಷಿ ಕೃಷಿ ಬದುಕಿಂದ ಏನೈತಿ, ಕೃಷಿದ ಒಂದು ಇಳುವರಿ ಇಳಿಕೆ ಮಾಡಬೇಕು. ಎಲ್ಲ ಬೆಲೆ ಏರಿಯಾವು ಆ ಇಳಿಕೆ ಮಾಡಿ ಅನುಕೂಲ ಮಾಡ್ಬೇಕಂತ ನಾನು ಮಾಧ್ಯಮಕ್ಕೆ ಮನವಿ ಮಾಡ್ತೀನಿ.